ದಿನಾಂಕ 11/9/2022ಗೆ ಗೋರೂರು ಪೊಲೀಸ್ ಸ್ಟೇಷನ್ ಠಾಣಾ ವ್ಯಾಪ್ತಿಯಲ್ಲಿ ಭಾಗ್ಯಮ್ಮ ಎಂಬುವರು ಲೇಡಿ ಸುಮಾರು 60 ವಯಸ್ಸು, ಅವರು ದೇವಸ್ಥಾನದಿಂದ ಅವರ ಮನೆ ಅಲ್ಲಿ ಚೇತನ್ ಕಾನ್ವೆಂಟ್ ಅಂತ ಇದೆ ಅದರ ಹತ್ತಿರ ಅವರ ಮನೆ ಇರುವುದು. ಮನೆಗೆ ನಡ್ಕೊಂಡು ಹೋಗುವಾಗ ಒಬ್ಬ ವ್ಯಕ್ತಿ ಬಂದು ಹೆಲ್ಮೆಟ್ ಹಾಕೊಂಡ್ಬಂದು ಒಬ್ಬನೇ ಬಂದು ಅವ್ರಿಗು ಚೈನ್ ಕಿತ್ಕೊಂಡು ಹೋಗ್ತಾರೆ. ಸೊ ಈ ಘಟನೆ ಆಗಿದ ನಂತರ 392 IPC ಅಡಿಯಲ್ಲಿ 136/2022 ಅಂತ FIR ಗೋರೂರು ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗ್ತದೆ. ಇದೇ ಟೈಮಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1 ತಿಂಗಳಲ್ಲಿ ಗೋರೂರು ಪೊಲೀಸ್ ಠಾಣೆಯಲ್ಲಿ, ಈಗ 11ನೇ ತಾರೀಕು ಆಗಿರ್ಬೋದು, ಹೊಳೆ ನರಸೀಪುರ ಟೌನಲ್ಲಿ 7th August ಒಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಅರ್ಕಲ್ಗೂಡಲ್ಲಿ 28 August ಒಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಅರ್ಕಲ್ಗೂಡಲ್ಲಿ 25 ಸೆಪ್ಟೆಂಬರ್ಗೆ ಇನ್ನೊಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಅದು ಇನ್ನೂ ಇಂಪಾರ್ಟೆಂಟ್ ಅರ್ಕಲ್ಗೂಡಲ್ಲಿ 25ನೇ ತಾರೀಕು ಆಗಿದೆ, ಯಾಕೆಂತ ಹೇಳಿದ್ರೆ ಅದರಲ್ಲಿ ವಿಕ್ಟಿಮ್ ಚೆನ್ನಮ್ಮ ಅವ್ರದ್ದು ಚೈನ್ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಸೊಂಟೆ ಮುರಿದು ಈಗಲೂ ಹಾಸ್ಪಿಟಲೈಸ್ಡ್ ಇದ್ದಾರೆ. ತುಂಬ ಸೀರಿಯಸ್ ಆಗಿರುವಂಥ ಇಶ್ಯೂ ಅದು. ಅದೇ ರೀತಿ ಕೊಣನೂರು ಪೊಲೀಸ್ ಠಾಣೆಯಲ್ಲಿ 25ನೇ ತಾರೀಕು ಅದೇ ದಿನ ಚೈನ್ ಸ್ನ್ಯಾಚಿಂಗ್ ಆಗಿದೆ. ದುದ್ದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8ನೇ ತಾರೀಕಿಗೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಮತ್ತು ದುದ್ದದಲ್ಲಿ 13ನೇ ತಾರೀಕಿಗೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿದೆ. ಸೊ ಒಂದು ಸರಣಿಯಾಗಿ ಒಂದು 7 ಚೈನ್ ಸ್ನ್ಯಾಚಿಂಗ್ ಆಫೆನ್ಸಸ್ ಲಾಸ್ಟ್ 2 ತಿಂಗಳಲ್ಲಿ ಆಗಿದೆ. ನಮ್ಮದು ಹೊಳೆ ನರಸೀಪುರ ಮತ್ತು ಗೋರೂರು ಹಾಸನ ಸಬ್ ಡಿವಿಷನ್, ಮೇನ್ಲಿ ಹೊಳೆ ನರಸೀಪುರ ಮತ್ತು ಹಾಸನ ಸಬ್ ಡಿವಿಷನ್ ಫೋಕಸ್ ಆಗಿ ಆಗಿರುವಂಥ ಘಟನೆಗಳು. ಸೊ ಇದರಲ್ಲಿ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳದ್ದು ತಂಡಗಳು ಇದ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ ಇದನ್ನು ಪತ್ತೆ ಮಾಡಲಿಕ್ಕೆ. ಇದೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಯೂಶ್ವಲಿ ಈ ಥರ ಆಫೆನ್ಸ್ಗಳು ಮುಂಚೆ ಮಾಡಿರುವಂಥದ್ದು ಪುನಃ ಮಾಡ್ತಾ ಇರ್ತಾರೆ, ಜೈಲಿಂದ ರಿಲೀಸ್ ಆಗಿ ಬಂದು ಮಾಡ್ತಾ ಇರ್ತಾರೆ, ಈ ಥರ ಇರ್ತದೆ. ಈ ಕೇಸಲ್ಲಿ ಆರೋಪಿ ಯಾರು ವ್ಯಕ್ತಿ ಅಭಿಷೇಕ ಅಂತವರಿದ್ದಾರೆ, ಅವರು MCOM ಗ್ರ್ಯಾಜುಯೇಟ್ ಇದ್ದಾರೆ. ಇದುವರೆಗೂ ಇದಕ್ಕೆ ಮುಂಚೆ ಯಾವುದೇ ಕ್ರೈಮ್ಸಲ್ಲಿ ಇನ್ವಾಲ್ವ್ ಇರುವಂಥವರಲ್ಲ. ಅವರು ಹೊಳೆ ನರಸೀಪುರದಲ್ಲಿ ಒಂದು ಫಿನಾನ್ಸ್ ಕಂಪನಿಯಲ್ಲಿ ಫೀಲ್ಡ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಆನ್ಲೈನ್ ಬೆಟ್ಟಿಂಗು, ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಮಾಡಿ ಆನ್ಲೈನಲ್ಲಿ ರಮ್ಮಿ ಆಡಿ ಅದರಲ್ಲಿ ದುಡ್ಡೆಲ್ಲ ಕಳ್ಕೊಂಡು ಅದರಲ್ಲಿ ಮತ್ತೆ ಆಡಲಿಕ್ಕೆ ದುಡ್ಡು ಬೇಕು ಅಂತ ಉದ್ದೇಶಕ್ಕೋಸ್ಕರ ಚೈನ್ ಸ್ನ್ಯಾಚಿಂಗ್ ಇದಕ್ಕೆ ಬಂದಿದ್ದಾರೆ ಈ ವ್ಯಕ್ತಿ. ಈ ವ್ಯಕ್ತಿಯನ್ನು ಸುಮಾರಷ್ಟು ಟ್ರ್ಯಾಕ್ ಮಾಡಿ ತಾಂತ್ರಿಕ ಎವಿಡೆನ್ಸ್ಗಳು, CCTV ಫುಟೇಜಸ್ಸು ಈ ಥರ ಎಲ್ಲ ನಾವು ಫೋಕಸ್ ಮಾಡಿಕೊಂಡು ತನಿಖೆ ಮಾಡಿ ಪತ್ತೆ ಮಾಡಿರುವಂಥದ್ದು. ಇದರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸುರೇಶ್ ಶಾಂತಿಗ್ರಾಮ PI, ಗೋರೂರು PSI ಅಜಯ್, ಮತ್ತು CPC 357 ನಾರಾಯಣಗೌಡ, ರಾಮಚಂದ್ರ, ಅರುಣ್ ಕುಮಾರ್, ಸುಬ್ರಹ್ಮಣ್ಯ, ರವಿಕುಮಾರ್ ಮತ್ತು ರಫೀಕ್, ಮತ್ತು ನಮ್ಮ ಇಲ್ಲಿ CDR ಸೆಕ್ಷನಲ್ಲಿ ವರ್ಕ್ ಮಾಡ್ತಿರುವಂಥ ಪೀರ್ ಖಾನ್ ಮತ್ತು ಇತರರು ಎಲ್ಲರೂ ಸೇರಿಕೊಂಡು ಈ ಒಂದು ಕೇಸ್ ಪತ್ತೆ ಮಾಡೋದರಲ್ಲಿ ಯಶಸ್ವಿ ಆಗಿರುವಂಥದ್ದು. ಈ ವರ್ಷದಲ್ಲಿ ಸುಮಾರು ಟೋಟಲ್ 12 ಚೈನ್ ಸ್ನ್ಯಾಚಿಂಗ್ ಅಫೆನ್ಸಸ್ ಆಗಿದೆ ಇಡೀ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲಿ ಈಗ 70 ಪತ್ತೆ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಇವರದ್ದು ಈ ಆರೋಪಿ ಕಡೆಯಿಂದ ನಮಗೆ ಸುಮಾರು 135 ಗ್ರಾಮ್ ಗೋಲ್ಡ್, 650,000 ಮೌಲ್ಯದ 135 ಗ್ರಾಮ್ ಗೋಲ್ಡ್ ಚೈನ್ಗಳನ್ನು ರಿಕವರಿ ಆಗಿದ್ದೀವಿ, ಅದರಲ್ಲಿ ಡಿಸ್ಪ್ಲೇನೂ ಮಾಡಿದ್ದಾರೆ.